ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆಂಟಲ್ಲಿರಬೇಕಾದ್ರೆ ಪ್ರೆಗ್ನೆಂಟ್ ಲೇಡೀಸ್ಗೆ ಕೆಲವೊಂದು ತಪ್ಪು ಕಲ್ಪನೆಗಳು ಮತ್ತು ಕೆಲವೊಂದು ತಪ್ಪು ವಿಷಯಗಳನ್ನು ಹೇಳ್ತಾರೆ ಮನೆಗಳಲ್ಲಿ. ಕೆಲವ್ರಿಗೆ ಗೊತ್ತಿದ್ದು ಹೇಳ್ತಾರೆ, ಕೆಲವರು ಗೊತ್ತಿಲ್ಲದೆ ಏನೇನೋ ಹೇಳ್ತಾರೆ. ಕೆಲವ್ರು ಬಂದು ನಿಮ್ಮ ಮೇಲೆ ಏನಾದರೂ ಒಂದು ಕೋಪನೋ ಸಿಟ್ಟೋ ಇತ್ತು ಅಂದರೆ ಅದನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಏನೇನೋ ತಂದು ಕೊಡೋದಾಗಲಿ, ತಿನ್ನೋದಾಗಲಿ, ಇಲ್ಲ ಏನೋ ಒಂದು ಟಿಪ್ಸ್ ಹೇಳ್ತೀವಿ ಅನ್ನೋ ನೆಪದಲ್ಲಿ ಏನೋ ಒಂದು ಹೇಳೋದಾಗಲಿ ಇಂಥವೆಲ್ಲ ಮಾಡ್ತಾರೆ. ಸೊ ಮನೆಯಲ್ಲೇ ಪ್ರೆಗ್ನೆನ್ಸಿಯಲ್ಲಿ ತಪ್ಪು ಒಂದು ವಿಷಯಗಳನ್ನು ಹೇಳ್ಕೊಡುವಾಗ ನೀವು ಅದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿ ತಿಳ್ಕೋಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಮನೆ ಕೆಲಸ ಮಾಡೋ ವಿಷಯದಲ್ಲಾಗ್ಬೋದು, ತಿನ್ನೋ ವಿಷಯದಲ್ಲಾಗ್ಬೋದು, ಕೆಲವೊಂದು ವಿಷಯಗಳನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನಡ್ಕೋಬೇಕು. ಫಸ್ಟ್ ಒಂದು ಬಂದು ಚೆನ್ನಾಗಿ ಮನೆ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಕೆಲಸ ಕೊಡ್ತಾರೆ. ಸೊ ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಇರಬೇಕಾದ್ರೆ ಚೆನ್ನಾಗಿ ಕೆಲಸ ಮಾಡಬೇಕು. ಮನೇಲಿ ಎಲ್ಲ ಕೆಲಸನೂ ಎಳ್ದಾಕೊಂಡು ಮಾಡ್ತಾ ಇದ್ವಿ ನಾವು, ಆಗೆಲ್ಲನೂ ಹೊಲಾಗೆಲ್ಲ ಹೋಗಿ ಉತ್ತಾ ಇದ್ವಿ. ಆ್ಯಂಡ್ ನೆಕ್ಸ್ಟು ಹಸು ಮೇಯಿಸ್ತಾ ಇದ್ವಿ, ಹೊಲ ಕೆಲಸ ಎಲ್ಲ ಮಾಡಿ ಮನೆಯಲ್ಲೂ ಕೆಲಸ ಮಾಡ್ತಾ ಇದ್ವಿ, ನಮಗೆಲ್ಲ ನಾರ್ಮಲ್ ಆಗ್ತಿತ್ತು. ನೀವು ಅಷ್ಟೇ ಚೆನ್ನಾಗಿ ಮನೇಲಿ ಕೆಲಸ ಮಾಡಬೇಕು, ಅವಾಗ ನಿಮ್ಗೆ ನಾರ್ಮಲ್ ಆಗುತ್ತೆ ಅಂತ ಹೇಳಿಬಿಟ್ಟು ತುಂಬ ವಿಷಯಗಳನ್ನು ಬಂದು ತಲೆ ತುಂಬುತ್ತಾರೆ. ಸೊ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಇರೋ ಲೆಕ್ಕ ಕೆಲಸಗಳನ್ನು ಮಾಡೋ ಹಾಗೇ ಇಲ್ಲ. ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಅಷ್ಟೊಂದು ಕೆಲಸ ಮಾಡಲೇಬಾರ್ದು. ಹೇಳಬೇಕು ಅಂದರೆ ಎಂಟೈರ್ ಪ್ರೆಗ್ನೆನ್ಸಿಯಲ್ಲೂ ಕೂಡ ಜಾಸ್ತಿ ಕೆಲಸ ಮಾಡೋ ಹಾಗಿಲ್ಲ, ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ಸ್ಟಾರ್ಟ್ ಆಗಿರುತ್ತೆ. ಮಗುಗೆ ತುಂಬಾ ಪೆಟ್ಟಾಗೋ ರೀತಿ ಕೆಲಸಗಳನ್ನು ನೀವು ಮಾಡಬಾರ್ದು. ಸಿಂಪಲ್ಲಾಗಿ ವಾಕಿಂಗೋ ಸಿಂಪಲ್ಲಾಗಿ ಕೆಲಸ ಮಾಡಬೇಕೇ ವಿನಃ ಅಡಿಭಾಗದ ಹೊಟ್ಟೆ ನೋವು ಬರೋ ಥರನೋ ಬ್ಲೀಡಿಂಗ್ ಆಗೋ ಥರನೋ ಕೆಲಸಗಳನ್ನು ಮನೇಲಿ ಮಾಡೋಕ್ಕೆ ಹೋಗಬೇಡಿ. ತೂಕಗಳನ್ನು ಫಸ್ಟ್ ಆಫ್ ಆಲ್ ಎತ್ತಕ್ಕೆ ಹೋಗಬೇಡಿ. ತುಂಬ ಕೆಲಸ ಮಾಡ್ತೀವಿ, ನಮಗೆಲ್ಲ ನಾರ್ಮಲ್ ಆಗ್ತಿತ್ತು, ನಮ್ಗೆ ಮಗು ಬರೋದೇ ಗೊತ್ತಾಗ್ತಾ ಇರಲಿಲ್ಲ, ನೀವೆಲ್ಲ ಈಗೆಲ್ಲನೂ ತುಂಬ ಆರಾಮಾಗಿರ್ತೀರಾ, ಅದಕ್ಕೆ ನಿಮ್ಗೆ ನಾರ್ಮಲ್ ಆಗಲ್ಲ ಅಂತ ಹೇಳಿಬಿಟ್ಟು ಮನೇಲಿ ಬಟ್ಟೆ ಒಗ್ಸೋದಾಗಲಿ ಮನೆ ಕೆಲಸ ಮಾಡಿಸೋದಾಗಲಿ ಇಂಥವೆಲ್ಲ ತುಂಬಾ ಮಾಡಿಸ್ತಾರೆ. ಅದಕ್ಕೆ ನೋ ಅನ್ನಿ. ಯಾಕಂದರೆ ಸೆಕೆಂಡ್ ಟ್ರೈಮಿಸ್ಟ್ರೆ ಆಗ್ಬೋದು, ಥರ್ಡ್ ಟ್ರೈಮಿಸ್ಟ್ರೆ ಆಗ್ಬೋದು, ಹೆವಿ ವರ್ಕ್ ಮಾಡಬಾರ್ದು. ನೀವು ಡಾಕ್ಟ್ರನ್ನ ಕೇಳಿದ್ರು ಅವ್ರು ಅದೇ ಹೇಳೋದು, ತೂಕಗಳನ್ನು ಹೆವಿಯಾಗಿ ನೀವು ಎತ್ತಬಾರ್ದು. ತುಂಬ ಮೂಟೆ ಎಲ್ಲ ಎತ್ತಿ ಪಕ್ಕಕ್ಕಿಡೋದು, ತುಂಬ ತುಂಬ ತೂಕಗಳನ್ನ ಎತ್ತಿಡೋದು, ಮನೆ ಒರೆಸೋದಕ್ಕೆ ಮಾಪ್ ಯೂಸ್ ಮಾಡದೆ ನಾರ್ಮಲ್ ಬಟ್ಟೆ ತಗೊಂಡು ಕೆಳಗಡೆ ಕೂತು ಒರೆಸೋದು, ಜೋರಾಗಿ ನೀವು ಬಂದು ಕೈಕಾಲುಗಳನ್ನು ಅಳ್ಳಾಡಿಸಿ ಹೊಟ್ಟೆನೆಲ್ಲ ಅಳ್ಳಾಡಿಸಿ ಬಂದು ಮನೆ ಒರೆಸೋದು ಇಂಥವೆಲ್ಲ ಮಾಡಬೇಡಿ. ಸಿಂಪಲ್ಲಾಗಿ ಮನೆ ಕೆಲಸ ಮಾಡಿ ಮತ್ತು ವಾಕಿಂಗ್ ಡೈಲಿ ರೆಗ್ಯುಲರಾಗಿ 20 ನಿಮಿಷ ಇದ್ದರೆ ಸಾಕು, ಹೆವಿ ಕೆಲಸ ಬೇಡ. ಎರಡನೇ ಟಿಪ್ ಏನಪ್ಪ ಅಂತಂದರೆ ಮೊಸರು ತಿನ್ನಬಾರ್ದು. ಮೊಸರು ತಿಂದರೆ ನಿಮಗೆ ಬಂದು ಮಗು ಮೇಲೆಲ್ಲನೂ ಕಸ ಇರುತ್ತೆ, ಮಗು ಮೇಲೆಲ್ಲ ತುಂಬ ಕೊಳೆ ಇರುತ್ತೆ, ಮೊಸರು ತೊಗೋಬೇಡಿ ಅಂತೆಲ್ಲನೂ ಹೇಳ್ತಾರೆ. ಸೊ ಅದೆಲ್ಲನೂ ಸುಳ್ಳು, ಆ ರೀತಿಯೆಲ್ಲ ಏನೂ ಇಲ್ಲ. ಮೊಸರೆಲ್ಲ ತೊಗೋಬೋದು, ಮೊಸರು ತೊಗೊಂಡ್ರೆ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಬಂದು ಫಾಸ್ಟಾಗಿ ಚೆನ್ನಾಗಿರುತ್ತೆ, ಕ್ಯಾಲ್ಶಿಯಂ ಚೆನ್ನಾಗಿ ಬೂಸ್ಟ್ ಆಗುತ್ತೆ. ಮಗು ಮೇಲೆ ಇರುವಂತಹ ಆ ಗಲೀಜಾಗಲಿ ಕಸ ಆಗಲಿ ಅವೆಲ್ಲ ಸುಳ್ಳು ಮಾತು. ಮಗು ಮೇಲೆ ಬಂದು ಒಂದು ರೀತಿ ಪದರ ಇರುತ್ತೆ, ಅದಕ್ಕೆ ವರ್ನಿಕ್ಸ್ ಅಂತ ಹೇಳ್ತಾರೆ. ಅದು ಮಗು ಹೊರಗಡೆ ಬಂದಮೇಲೆ ವಾತಾವರಣವನ್ನು ಹೊಂದ್ಕೊಳ್ಳೋ ಅಷ್ಟು ಮಟ್ಟಿಗೆ ಮತ್ತು ಇನ್ಫೆಕ್ಷನ್ ಆಗದೇ ಇರೋ ಅಷ್ಟು ಮಟ್ಟಿಗೆ ಪ್ರೊಟೆಕ್ಷನ್ ಮಾಡೋದಕ್ಕೆ ಕೊಟ್ಟಿರುವಂಥದ್ದು, ಅದು ಗಾಡ್ ಗಿಫ್ಟ್ ಅದು. ಸೊ ಅದು ಬಂದು ಹೊಟ್ಟೆ ಒಳಗಡೆ ಮಗು ಇರಬೇಕಾದ್ರೆ ಆಮ್ನಿಯೋಟಿಕ್ ಫ್ಲೂಯಿಡಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಇನ್ಫೆಕ್ಷನ್ಸ್ ಆಗಬಾರ್ದು. ಮಗುಗೆ ಹೊರಗಡೆ ಬಂದಮೇಲೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದರೆ ಅದನ್ನು ತಡೆಯೋಕ್ಕೆ ಶಕ್ತಿ ಬೇಕು ಅನ್ನೋ ಕಾರಣಕ್ಕೆ ಆ ಒಂದು ಪದರ ಅನ್ನೋದು ಇರುತ್ತೆ. ಸೊ ನೀವು ಮೊಸರು ತಿಂದರೆ ಅದು ಬಂದು ಮಗು ಮೇಲೆ ಏನು ಹೋಗಿ ಕೂತ್ಕೊಳ್ಳಲ್ಲ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ನೀವು ತಿನ್ನೋ ಊಟ ಚೆನ್ನಾಗಿ ಜೀರ್ಣ ಆಗಿ ಅಬ್ಸಾರ್ಬ್ ಆಗುತ್ತೆ, ಪ್ಲಸೆಂಟಾ ಮುಖಾಂತರ ಮಗುಗೆ ನ್ಯೂಟ್ರಿಷನ್ ಹೋಗುತ್ತೆ, ಇನ್ನು ಮೊಸರು ಮಗು ತಲೆ ಮೇಲೆ ಹೋಗಿ ಎಲ್ಲಿ ಕೂತ್ಕೊಳ್ಳುತ್ತೆ. ಇದೆಲ್ಲ ತುಂಬ ತುಂಬ ಸುಳ್ಳು ಮಾತು. ಸೊ ಇದನ್ನು ಬಂದು ನಂಬಬಾರ್ದು. ಮತ್ತು ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ ಹಾಸ್ಪಿಟ್ಲಿಗೆಲ್ಲ ಹೋಗ್ತೀರಾ, ಹಾಸ್ಪಿಟ್ಲಿಗೆಲ್ಲ ಹೋಗಿ ಬರ್ತೀರಾ ಅಲ್ವಾ, ಸೊ ಇಂಜೆಕ್ಷನ್ಸ್ನೆಲ್ಲ ನೀವು ಕರೆಕ್ಟಾಗಿ ಹಾಕಿಸ್ಕೋಬೇಕು. ಸೊ ಕೆಲವರು ಮನೇಲಿರೋರು ಏನು ಮಾಡ್ತಾರೆ ಅಂದರೆ ನಾವು ಅವಾಗೆಲ್ಲ ಯಾವ ಇಂಜೆಕ್ಷನ್ನು ಹಾಕ್ಕೊಂಡಿಲ್ಲ, ಯಾವ ಮಾತ್ರೆನೂ ಹಾಕ್ಕೊಂಡಿಲ್ಲ, ನೀನೇನಕ್ಕೆ ಅದನ್ನೆಲ್ಲ ಮಾಡ್ತೀಯಾ, ಆರಾಮಾಗಿದ್ದುಬಿಡು, ಸುಮ್ಮನೆ ಏನಕ್ಕೆ ಹಾಸ್ಪಿಟ್ಲಿಗೆಲ್ಲ ಹೋಗ್ತೀಯಾ ಅಂತೆಲ್ಲ ಹೇಳ್ತಾರೆ. ಸೊ ಅದನ್ನು ನಂಬಕ್ಕೆ ಹೋಗಬೇಡಿ, ಯಾಕಂದರೆ ಅವ್ರ ಕಾಲ ಬೇರೆ ನಮ್ಮ ಕಾಲ ಬೇರೆ. ಆಗೆಲ್ಲ ಡಿಸೀಸಸ್ ಆಗಲಿ ರೋಗಗಳಾಗಲಿ ಕಮ್ಮಿ ಇತ್ತು, ಈಗೆಲ್ಲ ಇನ್ಫೆಕ್ಷನ್ಸ್ ಜಾಸ್ತಿ ಇದೆ. ಸೊ ಅದನ್ನೆಲ್ಲ ಕರೆಕ್ಟಾಗಿ ಹಾಕ್ಸ್ಕೊಳ್ಳೇಬೇಕು. ಯಾರಾದರೂ ಏನಾದರೂ ಹೇಳಿದ್ರೆ ನಿಮಗೂ ಮನಸ್ಸಲ್ಲಿ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋಕ್ಕೋ ಹಾಸ್ಪಿಟ್ಲ್ಗೆ ಹೋಗೋಕ್ಕೋ ಇಷ್ಟ ಇರಲ್ಲ, ಸೊ ಅದನ್ನು ನಂಬ್ಕೊಂಡು ನೀವು ಸುಮ್ಮನೆ ಸಿಕ್ಕಿದ ಚಾನ್ಸ್ ಅಂತ ಹೇಳಿ ಇರಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಇಂಜೆಕ್ಷನ್ಸ್ನ ನೀವು ಹಾಕಿಸ್ಕೊಳ್ಳೇಬೇಕು. ನೆಕ್ಸ್ಟ್ ಟಿಪ್ ಬಂದು ಏನಪ್ಪ ಅಂತಂದರೆ ಹೊಟ್ಟೆ ತುಂಬ ಜಾಸ್ತಿ ಊಟ ಮಾಡು, ಹೊಟ್ಟೆಯಲ್ಲಿ ಮಗು ಬೆಳೀತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಊಟ ಮಾಡು, ಇರೋದನ್ನೆಲ್ಲ ಚೆನ್ನಾಗಿ ತಿನ್ನು ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ನಾನ್ ವೆಜ್ ಮಾಡಿದರೆ ತುಂಬ ತುಂಬ ಹಾಕೋದು ಮಗುಗೆ ತುಂಬ ಒಳ್ಳೆಯದು ಅಂತೇಳಿ, ಬಾದಾಮಿ ಬೀಜವನ್ನು ಹೆವಿಯಾಗಿ ತಿನ್ನೋದು, ಮತ್ತು ಏನೇ ಆಗಿರಲಿ ಎಕ್ಸ್ಟ್ರೀಮಾಗಿ ಏನೂ ತೊಗೋಬಾರ್ದು. ಸೊ ಏನಿದ್ರೂ ನೀವು ಏನು ಊಟ ಮಾಡ್ತೀರೋ ಕಾಮನಾಗಿ ನಾರ್ಮಲಾಗಿ ಏನು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ತಿಂತೀರಾ ಅಂದರೆ ಅದಕ್ಕೊಂದು ಸೌಟ್ ಎಕ್ಸ್ಟ್ರಾ ತಿಂದರೆ ಸಾಕೇ ವಿನಃ
ಜಾಸ್ತಿ ಜಾಸ್ತಿ ತಿನ್ನಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಟ್ವಿನ್ಸ್ ಬೇಬೀಸ್ ಇದ್ದರೆ ಮಾತ್ರ ಒಂದು ಸ್ವಲ್ಪ ಎಕ್ಸ್ಟ್ರಾ ತಿಂದರೆ ನಡೆಯುತ್ತೆ. ಅದು ಬಿಟ್ಟರೆ ನೀವು ಸಿಂಗಲ್ ಬೇಬಿ ಕ್ಯಾರಿ ಮಾಡುವಾಗ ಪಾಪಕ್ಕೆ ಚೆನ್ನಾಗಿರಲಿ ಅಂತೇಳಿ ಎಲ್ಲನೂ ಎಕ್ಸ್ಟ್ರೀಮಾಗಿ ತೊಗೊಳ್ಳೋ ಹಾಗಿಲ್ಲ. ಫ್ರೂಟ್ಸ್ ಆಗ್ಬೋದು, ವೆಜೀಸ್ ಆಗ್ಬೋದು, ಇಲ್ಲ ಸೊಪ್ಪಾಗ್ಬೋದು, ಇಲ್ಲ ಅಂದರೆ ನಾನ್ ವೆಜ್ ಆಗ್ಬೋದು, ಏನೇ ಆಗಿರಲಿ ಎಕ್ಸ್ಟ್ರೀಮಾಗಿ ತೊಗೋಬೇಡಿ. ಎಷ್ಟು ಬೇಕೋ ಅಷ್ಟು ತೊಗೋಬೇಕು. ಜಾಸ್ತಿ ತೊಗೊಂಡ್ರೆ ಖಂಡಿತವಾಗ್ಲೂ ಅಜೀರ್ಣ ಆಗುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ನಿಮಗೆ ಆಗುತ್ತೆ. ಮತ್ತು ನೆಕ್ಸ್ಟು ಏನಪ್ಪ ಅಂತಂದರೆ, ನಿಮಗೆ ನಿಮ್ಮ ತಾಯಿ ನೋಡಬೇಕು ಅಂತಾನೋ, ಇಲ್ಲ ನಿಮ್ಮ ಒಂದು ರಿಲೇಷನಲ್ಲಿ ನಿಮ್ಮ ಅಕ್ಕ ನೋಡಬೇಕು ಅಂತಾನೋ ಏನೋ ಒಂದು ಅನಿಸುತ್ತೆ, ಆಸೆ ಆಗುತ್ತೆ. ಪ್ರೆಗ್ನೆನ್ಸಿ ಇಲ್ಲದೆಲ್ಲೂ ಕಾಮನ್ನು. ಹಸ್ಬೆಂಡ್ ಮನೇಲಿ ಇರಬೇಕಾದ್ರೆ ತವ್ರ ಮನೆ ಜ್ಞಾಪಕ ಖಂಡಿತವಾಗ್ಲೂ ಬರುತ್ತೆ. ಆ ಟೈಮಲ್ಲಿ ನೀವು ಮನೇಲಿ ಕೇಳ್ತೀರ ಈ ಥರ ಹೋಗಬೇಕು ನೋಡಬೇಕು ಅನಿಸ್ತಾ ಇದೆ, ಹೋಗಿ ಬರ್ತೀನಿ ಅಂತಂದರೆ, ಸೆಕೆಂಡ್ ಟ್ರೈಮಿಸ್ಟರ್ ಆಗಿದ್ರೂ ಕೂಡ ಹೋಗಬಾರ್ದು, ಈ ಟೈಮಲ್ಲೆಲ್ಲ ಜರ್ನಿ ಮಾಡಬಾರ್ದು ಆ ಥರಲ್ಲೂ ಹೇಳ್ತಾರೆ. ಅದೆಲ್ಲ ಏನಿಲ್ಲ, ಹೋಗಿ ಬರ್ಬೋದು. ಫಸ್ಟ್ ಟ್ರೈಮಿಸ್ಟ್ರಲ್ಲಿ ನಿಮ್ಮ ಮನೇಲಿರೋರನ್ನ ಬಂದು ನೋಡ್ಕೊಂಡು ಹೋಗೋಕ್ಕೆ ಹೇಳಿ, ಇಲ್ಲ ಅಂದರೆ ಸೆಕೆಂಡ್ ಟ್ರೈಮಿಸ್ಟರ್ ಆಫ್ಟರ್ ಬಂದು ನೀವು ಹೋಗಿ ನೋಡ್ಕೊಂಬರ್ಬೋದು. ಅದು ಬಿಟ್ಟರೆ ಜಾಸ್ತಿ ಜರ್ನಿ ಮಾಡಬಾರ್ದು, ಕಂಡದಕ್ಕೆಲ್ಲ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಹೊರಗಡೆ ಹೋಗಬಾರ್ದು. ಆ ಥರ ಎಲ್ಲ ರಿಸ್ಟ್ರಿಕ್ಷನ್ಸ್ ಎಲ್ಲ ಏನೂ ಇಲ್ಲ. ಇವಾಗ ಹಾಸ್ಪಿಟ್ಲಿಗೆಲ್ಲ ಹೋಗಿ ಬರಲ್ವಾ, ತುಂಬ ತುಂಬ ದೂರ ಜರ್ನಿ ಆದರೆ ಮಾತ್ರ ಅವಾಯ್ಡ್ ಮಾಡಿ, ಕಮ್ಮಿ ಓಕೆ ನಿಧಾನವಾಗಿ ಹೋಗಿ ಬರ್ಬೋದು ನಮ್ಮ ಕೈಲಿ ಆಗುತ್ತೆ ಅಂದರೆ ಹೋಗಿ ಬರ್ಬೋದು. ಓಕೆನಾ, ಅದೊಂದು ವಿಷಯವನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಪ್ರೆಗ್ನೆನ್ಸಿಯಲ್ಲಿ ಎಷ್ಟೋ ಆಸೆಗಳು ನಿಮಗೂ ಇರುತ್ತೆ. ಸೊ ಅದನ್ನು ಬಂದು ನೀವು ನೆರವೇರಿಸ್ಕೊಳ್ಬೇಕು, ಹೇಗಾದರೂ ನೆರವೇರಿಸ್ಕೊಳ್ಬೇಕು. ಅದಕ್ಕೆ ಅಂತ ಕಿರಿಕಿರಿಯನ್ನು ಇಟ್ಕೊಳ್ಳದೆ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗೋ ರೀತಿ ನೀವು ನಿಮ್ಮ ಲೈಫನ್ನು ಲೀಡ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಇನ್ನೇನಪ್ಪ ಕೆಲವೊಂದು ಮನೇಲಿ ಹೇಳುವಂಥ ವಿಷಯಗಳು ಅಂತಂದರೆ, ಖಾರ ಜಾಸ್ತಿ ತಿಂದರೆ ಮಗುಗೆ ಕೆಂಬಾರ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ನೀನು ಇದನ್ನು ತಿಂದರೆ ಮಗುಗೆ ಅದು ಜಾಸ್ತಿ ಆಗುತ್ತೆ. ಕುಂಕುಮ ಹೂ ಹಾಕ್ಕೊಂಡು ಕುಡಿದ್ರೆ ಮಗು ಚೆನ್ನಾಗಿ ಬೆಳ್ಳಗುಟ್ಟುತ್ತೆ. ಮತ್ತು ನೀನು ಅದನ್ನು ತಿನ್ನಬೇಡ, ಇದನ್ನು ತಿನ್ನಬೇಡ, ಈ ರೀತಿ ಎಲ್ಲ ರಿಸ್ಟ್ರಿಕ್ಷನ್ಸ್ ಹೇಳ್ತಾರೆ. ಸೊ ಏನೇ ಹೇಳಿದ್ರೂ ಒಂದು ಸಲ ಚೆಕ್ ಮಾಡಿ ನೀವು ಮಾಡಬೇಕು. ಬಟ್ ಕುಂಕುಮ ಹೂ ಎಲ್ಲ ಕುಡಿದ್ರೆ ಮಗುಗೆ ಬಂದು ಅಷ್ಟೊಂದೇನು ಮಗು ಕಲರ್ ಆಗಲ್ಲ, ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಅಷ್ಟೇ. ಮತ್ತು ಬಂದು ನೀವು ಕೆಲವೊಂದು ವಿಷಯಗಳು ಏನೇ ಫುಡ್ ತಗೊಳ್ಳಿ ಅಂತ ಹೇಳಿದ್ರು ಕೂಡ ಒಂದು ಸ್ವಲ್ಪ ಯೋಚನೆ ಮಾಡಿ, ಇದು ಒಳ್ಳೆಯದಾ, ನಮಗೆ ಇದು ಸೇಫಾ ಅಂತ ಹೇಳಿಬಿಟ್ಟು ಕನ್ಸ್ಯೂಮ್ ಮಾಡಿ. ರಾಗಿ ಐಟಮ್ ಆಗಲಿ ಇಲ್ಲ ಬೆಲ್ಲ ಐಟಮ್ ಆಗಲಿ ಎಲ್ಲ ಓಕೆ, ಬಟ್ ಏನೇ ಇದ್ದರೂ ಎಕ್ಸ್ಟ್ರೀಮಾಗಿ ಯಾವುದೂ ಬೇಡ. ಈ ಎಳ್ಳು ಅಷ್ಟೇ, ಈ ವೈಟ್ ಎಳ್ಳಾಗಲಿ ಬಿಳಿ ಕಪ್ಪೆಳ್ಳಾಗಲಿ ಇವೆಲ್ಲನೂ ತೊಗೋಬಾರ್ದು ಪ್ರೆಗ್ನೆನ್ಸಿಯಲ್ಲಿ. ಸೊ ಮೆಂತ್ಯ ಇಂಥವೆಲ್ಲ ತೊಗೋಬಾರ್ದು. ಏನು ಮಾಡ್ಬಿಡ್ತಾರೆ ಹಳ್ಳಿ ಕಡೆ ಅಂದರೆ, ಇವೆಲ್ಲ ಒಳ್ಳೆಯದು ಒಳ್ಳೆಯದು ಅಂತ ಹೇಳಿಬಿಟ್ಟು ಅದರಲ್ಲಿ ಉಂಟೆ ಮಾಡ್ಕೊಡೋದು, ಲೇಹ್ಯ ಮಾಡ್ಕೊಡೋದು ಇಂಥವೆಲ್ಲ ಮಾಡ್ತಾರೆ. ಏನೇ ತೊಗೊಳ್ಳೋದಕ್ಕೆ ಮುಂಚೆನೂ ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತೊಗೋಬೇಕು. ಕೆಲವೊಂದು ಮೂಢನಂಬಿಕೆಗಳು ಇದೆ, ಸೊ ಅದನ್ನೆಲ್ಲ ನೀವು ನೋಡಿಕೊಂಡು ಹುಷಾರಾಗಿ ಹ್ಯಾಂಡಲ್ ಮಾಡೋದು ಬಂದು ತುಂಬ ಒಳ್ಳೆಯದು. ಫ್ಯಾಮಿಲಿಯಲ್ಲಿ ಕಿರಿಕ್ ಬರದೆ ಇವಿಡೆ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.